ಕನ್ನಡ ನಾಡು ನುಡಿಯ ಪ್ರಾಮಾಣಿಕ ಸೇವೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಎಂದು ದೂರದರ್ಶನದ ವಿಶ್ರಾಂತ ಹೆಚ್ಚುವರಿ ಮಹಾನಿರ್ದೇಶಕ ಮಹೇಶ್ ಜೋಶಿ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಗ್ರ ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಂಎನ್ ಸುಂದರ್ ರಾಜ್ ಇನ್ನಿತರರು ಇದ್ದರು. ಮೇ 9ನೇ ತಾರೀಕಿಗೆ ನಡೀತಾ ಇರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಸೇವಾಕಾಂಕ್ಷಿಯಾಗಿ ತಮ್ಮ ಮುಂದೆ ಬಂದಿದ್ದೇನೆ. ಸೇವಾಕಾಂಕ್ಷಿ ಅಂತ ಹೇಳ್ತೇನೆ, ಅಂದರೆ ಅಧಿಕಾರದ ಆಸೆಯಿಂದ ಬಂದವನಲ್ಲ. ಕನ್ನಡ, ಕನ್ನಡದ ಭಾಷೆ, ನೆಲ ಜಲಕ್ಕೆ ಸೇವೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಭಾಳ ಸ್ಪಷ್ಟತೆಯಿಂದ ನಿಖರತೆಯಿಂದ ಬಂದಿರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು. ನಮಗೆಲ್ಲ ಗೊತ್ತಿದೆ, ದೂರದರ್ಶನದಲ್ಲಿ ನಿರ್ದೇಶಕರಿಂದ ಮಹಾನಿರ್ದೇಶಕನ ಸ್ಥಾನದವರೆಗೆ ಹೋದ 2005 2017 ದೂರದರ್ಶನ ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಸಂಪೂರ್ಣವಾಗಿ ದೂರದರ್ಶನವನ್ನು ಕನ್ನಡೀಕರಣವನ್ನು ಮಾಡಿದೆ. ಬೆಳಕಿಗೆ ಬರದೇ ಇರತಕ್ಕಂಥ, ವೇದಿಕೆ ಹತ್ತದೇ ಇರತಕ್ಕಂಥ, ಕ್ಯಾಮ್ರಾ ಎದುರಿಸದೇ ಇರತಕ್ಕಂಥ, ಮೈಕ್ ನೋಡದೇ ಇರತಕ್ಕಂಥ ಕಲಾವಿದರನ್ನು ದೂರದರ್ಶನವೇ ಗುರುತಿಸಿ ದೂರವಾಗಿರ್ತಕ್ಕಂಥ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ. ಅದೇ ತರಹ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಿರುತ್ತೆ. ಇದಕ್ಕೋಸ್ಕರವಾಗಿ ಜನಸಾಮಾನ್ಯರ ಪರಿಷತ್ತಾಗೋದಕ್ಕೋಸ್ಕರವಾಗಿ ಮೊಟ್ಟ ಮೊದಲನೇದಾಗಿ ಕನ್ನಡ ಅನ್ನದ ಭಾಷೆ ಆಗಬೇಕು. ಅದಕ್ಕೋಸ್ಕರವಾಗಿ ಕನ್ನಡಿಗ ಕರ್ನಾಟಕದಲ್ಲಿ ಸಾರ್ವಜನಿಕ ಎಲ್ಲ ಉದ್ಯೋಗಗಳಲ್ಲಿ ಕಾನೂನು ಬಾಹಿರಾಗದೇ ಇರುವ ಹಾಗೆ ಕನ್ನಡಿಗರಿಗೆ ಉದ್ಯೋಗ ಸಿಗಲೇಬೇಕು ಅಂತಕ್ಕಂಥದ್ದು ಸರ್ಕಾರದ ಜೊತೆಗೆ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರದೊಂದಿಗೆ ಇದನ್ನು ಅನುಷ್ಠಾನ ತರತಕ್ಕಂಥದ್ದು. ಕನ್ನಡದ ಶಾಲೆಗಳು ಮುಚ್ಚದೇ ಇರತಕ್ಕಂಥದ್ದು, ಒಂದೂ ಕನ್ನಡದ ಶಾಲೆಗಳು ನನ್ನ ಅವಧಿಯಲ್ಲಿ ಮುಚ್ಚದೇ ಇರುವಂತಹ ಜವಾಬ್ದಾರಿಯನ್ನು ಹೊಂದುತ್ತೀನಿ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳಬೇಕಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲವು ಎಲ್ಲ ಚಟುವಟಿಕೆಗಳನ್ನು ಭಾಳ ಸುಲಭವಾಗಿ ಸುಲಭೀಕರಣವನ್ನು ಮಾಡ್ತಕ್ಕಂಥದ್ದು, ಚಟುವಟಿಕೆಗಳನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಸುಧಾರೀಕರಣ ಮಾಡ್ತಕ್ಕಂಥದ್ದು, ಪಾರದರ್ಶಕವಾಗಿರ್ತಕ್ಕಂಥದ್ದು, ಪಾರದರ್ಶೀಕರಣವಾಗಿರ್ತಕ್ಕಂಥದ್ದು, ಕೆಲವು ಕ್ಷೇತ್ರಗಳಲ್ಲಿ ಶುದ್ಧೀಕರಣ ಆಗಬೇಕಾಗಿದೆ. ಹಾಗಾಗಿ ಶುದ್ಧೀಕರಣವನ್ನು ಮಾಡ್ತಾ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡೀಕರಣವನ್ನು ಮಾಡಿ ಒಂದು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಹಾಗಾಗಿ ಮತದಾರರಾಗಿರ್ತಕ್ಕಂತಹ ತಾವು ನನಗೆ ಒಂದು ಅವಕಾಶವನ್ನು ಕೊಡಿ, ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡೋಣ.